ಸ್ಟೈಲ್ ಆಫ್ ಸಿನಿಮಾ ಮೇಕಿಂಗ್ ಇದುವರೆಗೂ ನಡೆಯೋದು. ಈಗೆಲ್ಲ ಏನಾಗಿದೆ ಅಂದರೆ ಈಗ ಸಿನಿಮಾ ಮೇಕಿಂಗ್ ಬೇರೆನೇ ಒಂದಿತ್ತು ತೊಗೊಂಡ್ಬಿಟ್ಟಿದೆ ಆಯಾಮ. ನಿಮಗೆ ಗೊತ್ತಿದೆ ಇವಾಗ ಏನಂದರೆ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಬಿಗ್ ಮೇಕಿಂಗು, ಆಮೇಲೆ ಆ ಫೋಟೋಗ್ರಫಿ, ಆ ಎಡಿಟಿಂಗು, ಅದು ಯಾವಾಗಲೂ ಒಂದೊಂದು ಚೇಂಜಸ್ ಆಗುತ್ತೆ. ಇವಾಗ ಹೋಗ್ ಬಂದಾಗ ನೀವು ಒಂದು ಖುಷಿ ಪಟ್ಟಿದ್ರಿ ಗೊತ್ತಾ, ಬೇರೆ ಸ್ಟೈಲ್ ಆಫ್ ಸಿನಿಮಾ ಅಂತ, ಅಥವಾ ಎ ಬಂದಾಗ ಒಂದು ಎಡಿಟಿಂಗ್ ಪ್ಯಾಟ್ರನ್ ಬೇರೆ ಆಗಿತ್ತು. ಆ ಥರ ಒಂದೊಂದು ಟೈಮಲ್ಲಿ ಒಂದೊಂದು ಟೈಮಲ್ಲಿ ಒಂದೊಂದು ಒಂದು ಚೇಂಜ್ ಓವರ್ ತೊಗೊಳತ್ತೆ. ಆ ಥರ ಇವರು ಡೈರೆಕ್ಟ್ರು ಬೇಗ ಆ ಇದಕ್ಕೆ ಜಂಪ್ ಆಗ್ಬಿಟ್ರು ಅವರು ಬೇರೆ ಕ್ಯಾಟಗರಿ ಆಫ್ ಡೈರೆಕ್ಟ್ರಿಗೆ. ನಾನು ಅದಕ್ಕೆ ಅವ್ರಿಗೆ ತುಂಬ ಖುಷಿ ಪಡಿದೆ, ನೀವು ಕರೆಕ್ಟಾಗಿ ಕ್ಲೆವರಾಗಿ ನೀವು ಈ ಜಂಪ್ ತೊಗೊಂಡ್ರಿ. ನೀವು ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಒಂದು ಜಂಪ್ ತೊಗೊಂಡ್ರು. ಒಂದು ಬೇರೆ ಥರನೇ ಸಿನಿಮಾ. ನೀವು ಖಂಡಿತ ಚಂದ್ರು ಈ ಥರ ಮೇಕಿಂಗ್ ಮಾಡ್ತಾರೆ, ನೀವು ಟ್ರೈಲರ್ ನೋಡಿದಾಗಲೇ ಅನಿಸಿರ್ಬೋದು ಆ್ಯಕ್ಚುಲಿ, ಯಾಕಂದರೆ ಕಂಪ್ಲೀಟ್ಲಿ ಹೊಸದವ್ರಿಗಿದು. ಉಪೇಂದ್ರ ಸರ್, ಆ್ಯಕ್ಚುಲಿ ಆರ್ ಚಂದ್ರ ಅವರು ಎಲ್ಲ ಕಡೆನೂ ನಾವು KGF-ಇಂದನೇ ಇನ್ಫ್ಲೂಯೆನ್ಸ್ ಆಗಿ ಆ್ಯಕ್ಚುಲಿ ಈ ಥರದ ಔಟ್ಪುಟ್ ಬರಬೇಕು ಅಂತ ತುಂಬ ಪ್ರಯತ್ನ ಪಟ್ಟು ಕಬ್ಜಾ ಸಿನಿಮಾ ಮಾಡಿದ್ದೀವಿ ಅಂತ ಎಲ್ಲ ಕಡೆ ಹೇಳ್ತಾ ಬಂದಿದ್ದಾರೆ. ಬಟ್ ಟ್ರೈಲರ್ ರಿಲೀಸ್ ಆಗೋ ಮೊದಲು ಇದು ಆ್ಯಕ್ಚುಲಿ ಸ್ವಲ್ಪ ನೆಗೆಟಿವೇ ಆಗಿತ್ತು. ಅಂದರೆ ಎಲ್ಲ ಏನೋ KGF ಥರನೇ ಮಾಡೋಕೆ ಹೊರಟಿದ್ದಾರೆ ಇವರು ಅಂತ ಟೀಸರ್ ಬಂದಾಗ ಎಕ್ಸಾಕ್ಟ್ಲಿ ಹೇಳಬೇಕು ಅಂತಂದರೆ. ಬಟ್ ಆಫ್ಟರ್ ದ ಟ್ರೈಲರ್ ಸ್ವಲ್ಪ ಆ ಒಂದು ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗಿದೆ, ಇಲ್ಲ ಇದೇನೋ ಬೇರೆ ಇದೆ ಅಪಾರ್ಟ್ ಫ್ರಮ್ KGF ಬೇರೆನೇ ಏನೋ ಸ್ಟಫ್ ಇದೆ ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಅದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರ? ನಾನು ಆಲ್ರೆಡಿ ಹೇಳಿದಿಲ್ಲ, ಎಲ್ಲರೂ ಹೇಳ್ತಾರೆ KGF ಮಾಡಿ ತೋರಿಸ್ರಿ ತಾಕತ್ತಿದ್ರಿ ಅಂತ. ಚಂದ್ರು ಹೇಳ್ತಾರೆ ನೋಡ್ರಿ ಮಾಡಿ ತೋರಿಸಿದ್ದೀನಿ. ಹಾಗಲ್ಲ ಆ್ಯಕ್ಚುಲಿ, ಸಿ KGF-ನ ಇನ್ನೊಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. KGF-ಗೆ ಅದರದ್ದೇ ಆದಂಥ ವ್ಯಾಲ್ಯೂ ಇದೆ, ಅದರದ್ದೇ ಆದಂಥ ಒಂದು ಪೊಸಿಷನ್ ಇದೆ. ಸಿ ಒಂದು ಇನ್ಸ್ಪಿರೇಷನ್ ಅಲ್ಲಿ ಮಾಡೋದು ತಪ್ಪಲ್ಲ, ಈ ಥರನು ನಾನು ಒಂದು ಸಿನಿಮಾ ಮಾಡಬೇಕು ಅಂತ. ಯಾಕಂದರೆ ಅವಾಗಲೇ ತಾನೇ ಟ್ರೆಂಡ್ ಸೆಟ್ಟರ್ಸ್ ಅನ್ನೋದು ಯಾವಾಗ ಹೇಳಿ ಒಂದು ಟ್ರೆಂಡ್ನ ಹುಟ್ಟಾಕಿದಾಗ ಆ ಥರ ಒಂದು ಟ್ರೆಂಡ್ ಸೆಟ್ಟಿಂಗ್ ಮೂವಿ ಅದು. ಆ್ಯಕ್ಚುಲಿ ಒಂದು ಆ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಒಬ್ಬ ಡೈರೆಕ್ಟ್ರ್ ಆಸೆ ಪಟ್ಟು ಇಷ್ಟು ಪರಿಶ್ರಮ ಪಟ್ಟು ತನ್ನ ಕಥೆನ, ನಾನು ಹೇಳಿದ್ದೇನೆ KGF-ದು ಇನ್ನೊಂದು ಕತೆ ಮಾಡ್ರೆ ನೀವು ನೋಡ್ತೀರಾ? ಇಲ್ಲ ಅಲ್ವಾ? ಬೇರೆ ಕತೆನ ಒಂದು ಬೇರೆನೇ ವಿಷುವಲ್ ಪ್ಯಾಟರ್ನ್ ಅಲ್ಲಿ ಮಾಡಬೇಕು ಅಂತ ಆಸೆ ಪಟ್ಟು ಮಾಡಿರೋದದು. ಸೊ ಅದಕ್ಕೆ ಹಂಗೆ ಅನಿಸ್ತು ಇವಾಗ ನೀವು ಹೇಳ್ದಂಗೆ ಟ್ರೈಲರ್ ನೋಡಿದಾಗ ಇಲ್ಲ ಬೇರೆ ಕತೆ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಸರ್, ಕಬ್ಜಾ ಪಾರ್ಟ್ ಟೂ ಬರುತ್ತೆ, ಲೀಡ್ಸ್ ಇದೆ ಈ ಸಿನಿಮಾದಲ್ಲಿ ಅಂತ ಹೇಳ್ತಾ ಇದ್ದೀರಾ, ಆಕ್ಚುಲಿ ಅದು ಮೊದಲೇ ಡಿಸೈಡ್ ಆಗಿದೆಯಾ ಅಥವಾ ಸಿನಿಮಾ ಹಿಟ್ ಅಥವಾ ಫ್ಲಾಪ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ? ಇಲ್ಲ ಇಲ್ಲ ಇಲ್ಲ, ಅವರು ಹೇಳಿದ ಕಥೆಯಲ್ಲಿ ಆಲ್ರೆಡಿ ಅನ್ಕೊಂಡಿದ್ವಿ ನಾವು ಎರಡು ಪಾರ್ಟು ಅಂತ. ಬಟ್ ಅದಕ್ಕೆ ನಿಜವಾಗ್ಲೂ ಹೇಳಿ ಸರ್ಪ್ರೈಸಿಂಗ್ ಎಲಿಮೆಂಟ್ ಆ್ಯಡ್ ಆಗಿದ್ದೆ ಶಿವಣ್ಣ ಅವರು. ಈಗ ಶಿವಣ್ಣ ಅವರಿಂದನೇ ಸೆಕೆಂಡ್ ಪಾರ್ಟ್ ಓಪನ್ ಆಗುತ್ತೆ ಆ್ಯಕ್ಚುಲಿ. ಆ ಥರ ಇದೆ ಅದು.